ನಾವು ಈ ಒಂದು ವಿಡಿಯೋದಲ್ಲಿ ಸಮರೂಪಿ ತ್ರಿಭುಜಗಳಿಗೆ ಅವುಗಳ ಲಕ್ಷಣವನ್ನು ಉಪಯೋಗಿಸಿಕೊಂಡು ಪರಿಹಾರವನ್ನು ಕಂಡುಹಿಡಿಯುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ ನಮಗೆ ಇಲ್ಲಿ ಈ ಎರಡು ತ್ರಿಭುಜಗಳನ್ನು ನೀಡಿದ್ದಾರೆ ಸಿ ಯ ಒಂದು ಅಳತೆ ಏನಿದೆ ಸಿ ಇ ಎಷ್ಟು ಯೂನಿಟ್ಸ್ಗಳಿವೆ ಅಂತೇಳಿ ಕಂಡುಹಿಡಿಯಬೇಕಾಗಿದೆ ಅದಕ್ಕಾಗಿ ನಾನು ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳೇ ಹೌದೇ ಅಲ್ವೇ ಅಂತೇಳಿ ಪತ್ತೆ ಹಚ್ಚುವಂತಹ ಕೆಲಸ ಮಾಡ್ತಾ ಇದ್ದೇನೆ ನಮಗೆ ಗೊತ್ತು ಒಂದು ತ್ರಿಭುಜದ ಮೂರು ಕೋನಗಳು ಮತ್ತೊಂದು ತ್ರಿಭುಜದ ಮೂರು ಅನುರೂಪ ಕೋನಗಳಿಗೆ ಸಮ ಇತ್ತು ಅಂತ ಹೇಳಿದ್ರೆ ಆ ಎರಡು ತ್ರಿಭುಜಗಳು ಸಮಾರೂಪಿ ತ್ರಿಭುಜಗಳು ಆಗ್ತವೆ ಅದು ನನಗೆ ಅತ್ಯಂತ ಸುಲಭ ವಿಧಾನ ಎರಡು ತ್ರಿಭುಜಗಳು ಸಮಾರೂಪಿ ಅಂತ ಹೇಳೋದಕ್ಕೆ ಅದಕ್ಕಾಗಿ ನಾನು ಮೊದಲಿಗೆ ಕೋನಗಳನ್ನು ಹೋಲಿಕೆ ಮಾಡಿ ನೋಡ್ತಾ ಇದ್ದೇನೆ ಇಲ್ಲಿ ನೀವು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುವಂಥದ್ದು ಈ ಎರಡು ಕೋನಗಳು ಸಮ ಇರ್ತವೆ ಬಿಕಾಸ್ ಅವು ಶೃಂಗಾಭಿಮುಖ ಕೋನಗಳು ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಮತ್ತು ನಮಗೆ ಅವರು ನೀಡಿದರೆ ಈ ಒಂದು ರೇಖೆ ಏನಿದೆ ಡಿಇ ಹಾಗೂ ಎ ಬಿ ರೇಖೆಗಳು ಇವು ಸಮಾಂತರ ರೇಖೆಗಳು ಅಂತ ಹೇಳಿದ್ದಾರೆ ಹಾಗಾಗಿ ಕೋನ ಬಿ ಮತ್ತು ಕೋನ ಡಿ ಸಹ ಸಮ ಇರುತ್ತೆ ಕಾರಣ ಅವು ಝೆಡ್ ಆ್ಯಂಗಲ್ಸ್ ಝೆಡ್ ಶೇಪ್ಡ್ ಆಂಗಲ್ಸ್ ಅಥವಾ ಅವನ್ನೇ ನಾವು ಆಲ್ಟರ್ನೇಟ್ ಆಂಗಲ್ಸ್ ಅಥವಾ ಪರ್ಯಾಯ ಕೋನಗಳು ಅಂತ ಹೇಳ್ತೇವೆ ಇನ್ನು ಉಳಿದಂಥದ್ದು ಎ ಇ ಇದೇ ಒಂದು ಲಾಜಿಕನ್ನು ನಾವು ಉಪಯೋಗಿಸಿದ್ವಿ ಅಂತ ಹೇಳಿದ್ರೆ ಇದು ಸಹ ಝೆಡ್ ಶೇಪ್ ಪರ್ಯಾಯ ಕೋನಗಳು ಹಾಗಾಗಿ ಎ ಕೋನ ಈ ಕೋನಕ್ಕೆ ಸಮ ಆಗಿದೆ ಈ ಒಂದು ಲಕ್ಷಣದ ಆಧಾರದ ಮೇಲೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಎಗೆ ಅನುರೂಪವಾಗಿರುವಂತಹ ಬಿಂದು ಇ ಆಗಿದೆ ಬಿ ಗೆ ಅನುರೂಪವಾಗಿರುವಂತಹ ಬಿಂದು ಡಿ ಆಗಿದೆ ನೀವು ಗಮನಿಸಬಹುದು ಹಾಗೆ ಸಿ ಗೆ ಅನುರೂಪ ಬಿಂದು ಅಂತ ಹೇಳಿದ್ರೆ ಅದು ಎರಡಕ್ಕೂ ಉಭಯ ಸಾಮಾನ್ಯ ಇರೋದರಿಂದ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಇ ಡಿ ಸಿಗಳು ಸಮರೂಪ ತ್ರಿಭುಜಗಳು ಆಗಿವೆ ಒಂದು ಬಾರಿ ನಾವು ಎರಡು ತ್ರಿಭುಜಗಳು ಸಮರೂಪಿ ಅಂತ ಹೇಳಿದ ತಕ್ಷಣ ನಮಗೆ ಗೊತ್ತಿದೆ ಒಂದು ತ್ರಿಭುಜದ ಮೂರು ಬಾಹುಗಳು ಮತ್ತೊಂದು ತ್ರಿಭುಜದ ಅನುರೂಪ ಮೂರು ಬಾಹುಗಳ ಅನುಪಾತಕ್ಕೆ ಸಮ ಇರುತ್ತೆ ಅಂತ ಹೇಳಿ ನಾನೀಗ ಈ ಒಂದು ಲಕ್ಷಣವನ್ನು ಉಪಯೋಗಿಸಿಕೊಂಡು ಯ ಅಳತೆಯನ್ನು ಕಂಡುಹಿಡಿಯುವಂತಹ ಪ್ರಯತ್ನ ಮಾಡ್ತಾ ಇದ್ದೇನೆ ನಾನೀಗ ಮೊದಲಿಗೆ ಬಿ ಸಿ ಬಾಹುವನ್ನು ತೆಗೆದುಕೊಳ್ತಾ ಇದ್ದೇನೆ ಈ ತ್ರಿಭುಜದ ಬಿ ಸಿ ಬಾಹು ಈ ತ್ರಿಭುಜದ ಸಿ ಡಿ ಬಾಹುವಿಗೆ ಅನುರೂಪವಾಗಿದೆ ಇಲ್ಲಿ ನೀವು ಗಮನಿಸಬಹುದು ಬಿ ಸಿ ಬಾಹು ಏನಿದೆ ಇದನ್ನು ನಾನು ಮೊದಲಿಗೆ ತೆಗೆದುಕೊಳ್ತಾ ಇದ್ದೇನೆ ಬಿ ಸಿಗೆ ಗೆ ಅನುರೂಪವಾದಂತಹ ಬಾಹು ಈ ತ್ರಿಭುಜದಲ್ಲಿ ಸಿ ಡಿ ಆಗಿದೆ ಇನ್ನು ನಾನು ಈ ಸಿಇಿಗೆ ಅನುರೂಪವಾದಂತಹ ಬಾಹು ಯಾವುದು ಅಂತ ನೀವು ಗಮನಿಸಿದ್ರೆ ಸಿ ಎಗೆ ಅನುರೂಪ ಇ ಎ ಸಿ ಆಗಿದೆ ಹಾಗಾಗಿ ಈ ಎ ಸಿ ಬಾಹುವನ್ನು ತೆಗೆದುಕೊಳ್ತೇನೆ ಎ ಸಿಗೆ ಗೆ ಅನುರೂಪವಾದಂತಹ ಬಾಹು ಯಾವುದು ಈ ಒಂದು ತ್ರಿಭುಜದಲ್ಲಿ ಅಂತ ಹೇಳಿದ್ರೆ ಸಿ ಇ ಆಗಿದೆ ಈಗ ಇವುಗಳ ಅಳತೆಯನ್ನು ತೆಗೆದುಕೊಂಡ್ರೆ ಬಿ ಸಿಯ ಯ ಅಳತೆ ಐದು ಆಯಿತು ಇನ್ನು ಸಿ ಡಿಯ ಅಳತೆ ಡಿವೈಡೆಡ್ ಬೈ ಮೂರು ಆಗಿದೆ ಈಕ್ವಲ್ಸ್ ಎ ಸಿಯ ಯ ಅಳತೆ ಎಷ್ಟು ಅಂತ ನೀವು ನೋಡಿದ್ರೆ ಅದು ನಾಲ್ಕು ಯೂನಿಟ್ಗಳು ಇನ್ನು ಸಿ ಇ ನಾನು ಹಾಗೆ ಉಳಿಸ್ಕೊಳ್ತಾರೆ ನಾನೀಗ ಈ ಸಮೀಕರಣದ ಎರಡೂ ಬದಿಯಲ್ಲಿ ಈ ಎರಡೂ ಛೇದಗಳಿಂದ ಗುಳಿಸ್ತಾ ಇದ್ದೇನೆ ಮೂರು ಇಂಟು ಮೂರು ಇಂಟು ಸಿಇ ಇಲ್ಲಿ ಸಿಇ ಸಿ ಇ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಮೂರು ಮೂರು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ನನಗೆ ಉಳ್ಕೊಳ್ಳುವಂಥದ್ದು ಐದು ಬಾರಿ ಸಿಇ ಫೈವ್ ಟೈಮ್ಸ್ ಸಿಇ ಕ್ವಲ್ಸ್ ಫೋರ್ತ್ ರೀಸ ಟ್ವೆಲ್ವ್ ಬಂತು ನಾನು ಸಿಇಯನ್ನು ಕಂಡುಹಿಡಿಯುವ ಸಲುವಾಗಿ ಸಮೀಕರಣದ ಎರಡೂ ಬದಿಯಲ್ಲಿ ಐದರಿಂದ ಭಾಗಿಸ್ದೆ ಅಂತ ಹೇಳಿದ್ರೆ ನನಗೆ ಇನ ಅಳತೆ ಈ ರೀತಿಯಾಗಿ ದೊರಕ್ತಾ ಇದೆ ಇದನ್ನ ನಾನು ಒಂದು ಮಿಕ್ಸಡ್ ಫ್ರಾಕ್ಷನ್ ಅಲ್ಲಿ ವ್ಯಕ್ತಪಡಿಸಿದ್ರೆ ಅದು ಟೂ ಟೂ ಬೈ ಫೈವ್ ಆಗ್ತಾ ಇದೆ ನಾವೀಗ ಈ ಸಮರೂಪಿ ತ್ರಿಭುಜಗಳ ಲಕ್ಷಣವನ್ನ ಆಧರಿಸಿ ಈ ಇನ ಅಳತೆ ಟೂ ಟೂ ಬೈ ಫೈವ್ ಅಂತ ಹೇಳಿ ಕಂಡಿಡಿದೇವೆ ಈಗ ನಮಗೆ ಮತ್ತೊಂದು ಉದಾಹರಣೆ ಇಲ್ಲಿದೆ ಇಲ್ಲಿ ನಾವು ಕಂಡು ಹಿಡಬೇಕಾಗಿರುವಂಥದ್ದು ಡಿಇ ಡಿ ಇ ಎಷ್ಟು ಅಂತ ಹೇಳಿ ಕಂಡಿಡಬೇಕಾಗಿದೆ ಈ ಒಂದು ಲಕ್ಷಣವನ್ನೇ ನಾವು ಇಲ್ಲಿ ಸಹ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ಇಲ್ಲಿ ನಮಗಿರುವಂತಹ ದೊಡ್ಡ ತ್ರಿಭುಜ ಯಾವುದು ಅಂತ ಹೇಳಿದ್ರೆ ಎ ಸಿ ಇ ಆಗಿದೆ ಅದರ ಒಳಗೆ ಚಿಕ್ಕ ತ್ರಿಭುಜ ಬಿ ಡಿ ಸಿ ಇದೆ ಈ ಎರಡೂ ತ್ರಿಭುಜಗಳಿಗೆ ಸಿ ಸಾಮಾನ್ಯವಾಗಿದೆ ಈ ಕೋನ ಸಿ ಏನಿದೆ ಇದು ಸಾಮಾನ್ಯವಾಗಿದೆ ಇನ್ನು ಎ ಇ ಮತ್ತು ಬಿ ಡಿಗಳು ಸಮಾಂತರವಾಗಿರೋದ್ರಿಂದ ಕೋನ ಬಿಯು ಕೋನ ಎಗೆ ಸಮವಾಗಿದೆ ಯಾಕೆ ಅಂತ ಹೇಳಿದ್ರೆ ಎ ಸಿ ರೇಖೆ ಈ ಸಮಾಂತರ ರೇಖೆಗಳಿಗೆ ಟ್ರಾನ್ಸ್ವರ್ಸಲ್ ಛೇದಕ ರೇಖೆ ಆಗುತ್ತೆ ಉಂಟಾಗ್ತಿರುವಂತಹ ಎಫ್ ಆಂಗಲ್ಸ್ ಅನುರೂಪ ಕೋನಗಳು ಪರಸ್ಪರ ಸಮ ಇರುತ್ತೆ ಅದೇ ರೀತಿಯಾಗಿ ಈ ಸಿ ಇ ರೇಖೆಯು ಈ ಬಿ ಡಿ ಮತ್ತು ಇಗೆ ಟ್ರಾನ್ಸ್ವರ್ಸಲ್ ಛೇದಕ ರೇಖೆ ಆಗೋದ್ರಿಂದ ಕೋನ ಡಿ ಕೋನ ಹೀಗೆ ಸಮ ಆಗತ್ತೆ ಹಾಗಾಗಿ ಎ ಇ ಯು ಬಿ ಸಿ ಡಿಗೆ ಸಮರೂಪಿ ತ್ರಿಭುಜ ಆಗತ್ತೆ ತ್ರಿಭುಜ ಎ ಸಿ ಇ ಸಮರೂಪಿ ತ್ರಿಭುಜ ಹೇಗೆ ಅನುರೂಪವಾದಂತಹ ಬಿಂದು ಬಿ ಸಿ ಉಭಯ ಸಾಮಾನ್ಯ ಮತ್ತು ಹಗೆ ಅನುರೂಪವಾದಂತಹ ಬಿಂದು ಡಿ ಆಗಿದೆ ಎ ಸಿಇ ಸಮರೂಪಿ ತ್ರಿಭುಜ ಬಿ ಸಿ ಡಿ ಆಯಿತು ಒಮ್ಮೆ ಈ ಎರಡು ತ್ರಿಭುಜಗಳ ಸಮರೂಪಿ ಅಂತ ಹೇಳಿದ್ರೆ ಅವುಗಳ ಅನುರೂಪ ಬಾಹುಗಳ ಅನುಪಾತವು ಸ್ಥಿರವಾಗಿರುತ್ತೆ ಸಮವಾಗಿರುತ್ತೆ ನಾವು ಈ ಲಕ್ಷಣವನ್ನು ಈಗ ಉಪಯೋಗಿಸೋಣ ಈ ದೊಡ್ಡ ತ್ರಿಭುಜ ಎ ಸಿ ಎ ಸಿಗೆ ಅನುರೂಪವಾದಂತಹ ಬಾಹು ಯಾವುದು ಅಂತ ನೋಡಿದ್ರೆ ಎ ಸಿ ಸಿಗೆ ಅನುರೂಪವಾದಂತಹ ಬಾಹು ಬಿ ಸಿ ಆಗಿದೆ ಇಲ್ಲಿ ನೀವು ಗಮನಿಸಬಹುದು ಎ ಸಿ ಡಿವೈಡೆಡ್ ಬೈ ಬಿ ಈಕ್ವಲ್ಸ್ ಇನ್ನು ಇಲ್ಲಿ ಸಿಇಗೆ ಅನುರೂಪವಾದಂತಹ ಬಾಹು ಸಿಇಗೆ ಅನುರೂಪವಾದಂತಹ ಬಾಹು ಸಿ ಡಿ ಆಗಿದೆ ಸಿಇಗೆ ಅನುರೂಪ ಬಾಹು ಸಿ ಡಿ ಆಯಿತು ಈಗ ಸಿಯ ಅಳತೆ ಎಷ್ಟು ಅಂತ ನೀವು ನೋಡಿದ್ರೆ ನಮಗೆ ಸಿಯ ಅಳತೆಯನ್ನು ನೇರವಾಗಿ ನೀಡಿಲ್ಲ ಅದು ಒಟ್ಟು ಎಷ್ಟು ಇದೆ ಅಂತ ಹೇಳಿದ್ರೆ ಐದು ಪ್ಲಸ್ ಮೂರು ಅಂತ ಹೇಳಿದ್ರೆ ಎಂಟು ಆಯಿತು ಇನ್ನು ಬಿ ಸಿ ಅಳತೆ ಎಷ್ಟಿದೆ ಅಂತ ಹೇಳಿದ್ರೆ ಅದು ಐದು ಆಗಿದೆ ಅದೇ ರೀತಿ ಸಿಇನ ಅಳತೆ ನಮಗೆ ಗೊತ್ತಿಲ್ಲ ಅದನ್ನು ಹಾಗೆ ಬರೆದುಕೊಳ್ಳೋಣ ಇನ್ನು ಸಿ ಡಿನ ಅಳತೆ ಎಷ್ಟು ಅಂತ ಹೇಳಿದ್ರೆ ನಾಲ್ಕು ಆಗಿದೆ ನಮಗೆ ಇಲ್ಲಿ ಅವರು ಕೇಳಿರೋದು ಡಿಇನ ಅಳತೆ ನಾನು ಡಿಯಿನ ಅಳತೆ ಕಂಡಿಡಿಬೇಕು ಅಂತ ಹೇಳಿದ್ರೆ ಸಿಇಿನ ಅಳತೆ ಗೊತ್ತಾಯಿತು ಅಂತ ಹೇಳಿದ್ರೆ ಆ ಸಿಇಿನ ಅಳತೆಯಲ್ಲಿ ಸಿ ಡಿನ ಅಳತೆಯನ್ನು ಕಳೆದೆ ಅಂತ ಹೇಳಿದ್ರೆ ನನಗೆ ಡಿಇಿನ ಅಳತೆ ಗೊತ್ತಾಗುತ್ತೆ ಆ ಒಂದು ಪ್ರಯತ್ನವನ್ನೇ ನಾನು ಈ ಸಮರೂಪಿ ತ್ರಿಭುಜಗಳ ಲಕ್ಷಣವನ್ನು ಉಪಯೋಗಿಸಿಕೊಂಡು ಮಾಡ್ತಾ ಇರೋದು ಇದೇ ರೀತಿಯಾಗಿ ನಾನು ಈ ಎರಡು ಛೇದಗಳಿಂದ ಗುಣಿಸ್ದೆ ಅಂತ ಹೇಳಿದ್ರೆ ನನಗೆ ದೊರಕುವಂಥದ್ದು ನಾನಿಲ್ಲಿ ಕಂಟಿನ್ಯೂ ಮಾಡ್ತೇನೆ ಈ ಎರಡು ಸಮೀಕರಣಗಳನ್ನ ಈ ಎರಡು ಛೇದಗಳಿಂದ ಇಲ್ಲಿ ಹೇಗೆ ಗುಣಿಸಿದೆ ಅದೇ ರೀತಿಯಾಗಿ ಐದು ಇಂಟು ನಾಲ್ಕು ಐದು ಇಂಟು ನಾಲ್ಕರಿಂದ ಗುಣಿಸಿದೆ ಅಂತ ಹೇಳಿದ್ರೆ ನನಗೆ ದೊರಕುವಂಥದ್ದು ಈ ಒಂದು ಬದಿಯಲ್ಲಿ ಮೂವತ್ತ ಎರಡು ಆಗಿದೆ ಇನ್ನು ಈ ಬದಿಯಲ್ಲಿ ದೊರಕುವಂಥದ್ದು ಐದು ಬಾರಿ ಸಿಇ ಆಯ್ತು ಇನ್ನ ಸಿಇ ಬೇಕಾಗಿರೋದ್ರಿಂದ ಮೂವತ್ತೆರಡು ಬಾಗಿಸು ಐದು ಎರಡು ಬದಿಯಲ್ಲಿ ಐದರಿಂದ ಭಾಗಿಸ್ತಾ ಇದ್ದೀನಿ ಸಿಇ ದೊರಕ್ತು ಹಾ ನಾನೀಗ ಈ ಮೂವತ್ತೆರಡು ಬಾಗಿಸು ಐದು ಅನ್ನೋದನ್ನು ಒಂದು ಮಿಶ್ರ ಭಿನ್ನ ರಾಶಿಯಾಗಿ ಮಿಕ್ಸಡ್ ಆಗಿ ವ್ಯಕ್ತಪಡಿಸಿದ್ರೆ ನನಗೆ ದೊರಕುವಂಥದ್ದು ಐದಾರಲಿ ಮೂವತ್ತು ಎರಡು ಬಾಗಿಸು ಐದು ಆರು ಎರಡು ಬೈ ಐದು ಅನ್ನುವಂಥದ್ದು ಸಿಇಿನ ಅಳತೆ ಆಯಿತು ಈ ಒಟ್ಟು ಉದ್ದ ಎಷ್ಟಾಯಿತು ಆರು ಎರಡು ಬೈ ಐದು ಈ ಆರು ಎರಡು ಬೈ ಐದರಲ್ಲಿ ನಾಲ್ಕನ್ನು ಕಳೆದೆ ಅಂತ ಹೇಳಿದ್ರೆ ಆಗ ನನಗೆ ಈ ಒಂದು ಡಿ ಅಳತೆ ದೊರಕುತ್ತೆ ಅದೆಷ್ಟು ಅಂತ ಹೇಳಿದ್ರೆ ಆರು ಎರಡು ಬೈ ಐದರಲ್ಲಿ ನಾಲ್ಕನ್ನು ಕಳೆದೆ ಅಂತ ಹೇಳಿದ್ರೆ ನನಗೆ ದೊರಕ್ತಾ ಇರುವಂಥದ್ದು ಎರಡು ಎರಡು ಬೈ ಐದು ಹಾಗಾದರೆ ಈ ತ್ರಿಭುಜದಲ್ಲಿ ಡಿ ಇನ ಅಳತೆ ಎರಡು ಎರಡು ಬೈ ಐದು ಆಗಿದೆ ಓ ನನಗೆ ಈ ಎರಡು ತ್ರಿಭುಜಗಳಲ್ಲಿ ಏನು ಅಳತೆಗಳನ್ನು ಕೇಳಿದರೆ ಅದು ಒಂದೇ ಅಳತೆಗಳು ದೊರಕ್ತಾ ಇದೆ ಇದೊಂದು ಎಕ್ಸಾಂಪಲ್ ಅಷ್ಟೇ ಈ ರೀತಿಯಾಗಿ ಎಲ್ಲ ಅಳ ಎರಡು ಎರಡು ಬೈ ಐದು ಇದಾಗಿರೋದಿಲ್ಲ ನೀವು ಇಲ್ಲಿ ಗಮನಿಸಬಹುದು ಇಲ್ಲಿ ತೆಗೆದುಕೊಂಡಿರುವಂಥ ಉದಾಹರಣೆಗಳಲ್ಲಿ ಎರಡು ಉತ್ತರಗಳು ಒಂದೇ ಬರ್ತಾ ಇದೆ ಹಾಗಾಗಿ ಈ ಡಿ ಇನ ಅಳತೆ ಎಷ್ಟಾಯಿತು ಎರಡು ಎರಡು ಬೈ ಐದು ಆಗಿದೆ ಈ ರೀತಿಯಾಗಿ ಸಮರೂಪಿ ತ್ರಿಭುಜಗಳ ಒಂದು ಲಕ್ಷಣವನ್ನು ಉಪಯೋಗಿಸಿ ಎರಡು ತ್ರಿಭುಜಗಳಲ್ಲಿ ಮೂರು ಕ್ವಾಂಟಿಟಿಯನ್ನು ಕೊಟ್ಟಿದ್ರು ಅಂತ ಹೇಳಿದ್ರೆ ಈ ಅನುಪಾತವನ್ನು ಬಳಸಿ ನಾವು ಮತ್ತೊಂದು ಕ್ವಾಂಟಿಟಿಯನ್ನು ಸುಲಭವಾಗಿ ಕಂಡುಹಿಡಿಯಬಹುದಾಗಿರುತ್ತೆ ಈ ರೀತಿಯಾಗಿ ಸಮರೂಪಿ ತ್ರಿಭುಜಗಳಿಗೆ ಪರಿಹಾರವನ್ನು ಕಂಡುಹಿಡಿಯಬಹುದಾಗಿರುತ್ತೆ